ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈ ಸೆಷನ್ನಲ್ಲಿ ನಾವು ನಿಮಗೆ ರಿದಮ್ ಬಾಕ್ಸ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಬನ್ನಿ ನೇರವಾಗಿ ಈ ಸೆಷನ್ನ ಸ್ಟಾರ್ಟ್ ಮಾಡಿ ಹೊಸ ಸಾಫ್ಟ್ವೇರ್ನ ಕಲಿತಾ ಹೋಗೋಣ. ಈ ರಿದಮ್ ಬಾಕ್ಸ್ ಅನ್ನೋದು ಒಂದು ಮ್ಯೂಸಿಕ್ ಪ್ಲೇಯರ್. ಸೊ ಇದರಲ್ಲಿ ನೀವು ಆಡಿಯೋನ ಪ್ಲೇ ಮಾಡ್ಬೋದು, MP3 ಫೈಲ್ಸ್ ಅಥವಾ ಏನಾದರೂ ಕ್ಲಿಪ್ಪಿಂಗ್ಸ್ ಇದೆ ಅಥವಾ ಏನಾದರೂ ವಾಯ್ಸ್ ಓವರ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಪ್ಲೇ ಮಾಡಲಿಕ್ಕೆ ಈ ಸಾಫ್ಟ್ವೇರ್ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಇದನ್ನು ಪ್ರತ್ಯೇಕವಾಗಿ ನೀವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಏನಿಲ್ಲ. ಏನಕ್ಕಂದರೆ ಈ ಸಾಫ್ಟ್ವೇರು ಉಬಂಟು ಆಪರೇಟಿಂಗ್ ಸಿಸ್ಟಮ್, ಈ ಲಿನಕ್ಸ್ ಉಬಂಟು ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಅದರ ಒಳಗಡೆ ಪ್ಯಾಕೇಜ್ ಆಗಿ ಇನ್ಸ್ಟಾಲ್ ಆಗಿ ಬಂದಿರುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ವಿಂಡೋಸ್ ಮೀಡಿಯಾ ಪ್ಲೇಯರ್ ಯಾವ ಥರ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿ ಬರುತ್ತೋ, ಅದ್ರ ಜೊತೆಗೆ ಆ್ಯಪಲ್ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವ ಥರ ಐಟ್ಯೂನ್ಸ್ ಅನ್ನೋ ಒಂದು ಸಾಫ್ಟ್ವೇರು, ಅದು ಕೂಡ ಮ್ಯೂಸಿಕ್ ಪ್ಲೇಯರು, ಅದು ಕೂಡ ಯಾವ ರೀತಿಯಲ್ಲಿ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿ ಬರುತ್ತೋ, ಈ ಲಿನಕ್ಸ್ ಉಬಂಟು ಆಪರೇಟಿಂಗ್ ಸಿಸ್ಟಮಲ್ಲಿ ರಿದಮ್ ಬಾಕ್ಸ್ ಅನ್ನೋ ಒಂದು ಸಾಫ್ಟ್ವೇರು ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿ ಬಂದಿರುತ್ತೆ. ಸೊ ಈ ಥರ ನಿಮಗೆ ಸಾಫ್ಟ್ವೇರ್ ಹಲವಾರು ಸಿಗುತ್ತೆ. ನಿಮಗೆ ನೀವು ಬೇಕಂದರೆ ಆ್ಯಪ್ ಸ್ಟೋರಿಗೆ ಹೋಗಿ ನೀವು ನೋಡ್ಬೋದು. ಇಲ್ಲಿ ಇಲ್ಲಿ ಹೋಗಿ ನೋಡಿದರೆ ನೀವು ಹಲವಾರು ಸಿಗುತ್ತೆ. ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿದ್ರೆ ಆಡಿಯೋ ಆ್ಯಂಡ್ ವಿಡಿಯೋ ಸೆಕ್ಷನ್, ಇವೆಲ್ಲ ಅಪ್ಲಿಕೇಶನ್ ಸೆಕ್ಷನ್ ಇದು. ಇಲ್ಲಿ ಹೋಗಿ ನೋಡಿದರೆ ಹಲವಾರು ಸಿಗುತ್ತೆ. ನೋಡಿ, ಇಲ್ಲಿ ರಿದಮ್ ಬಾಕ್ಸ್ ಕೂಡ ನಿಮಗೆ ಸಿಗುತ್ತೆ. ಈ ಥರ ಓಪನ್ ಮಾಡಿದರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಆ ಸಾಫ್ಟ್ವೇರ್ ಈ ಆ್ಯಪ್ ಸ್ಟೋರ್ ಒಳಗಡೆ ಇದೆ ಅಂತ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೇನೆ ಅಷ್ಟೇ. ಸೊ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಂದು ಸಾಫ್ಟ್ವೇರ್ ನೀವು ಯಾವುದಾದ್ರೂ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಆ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಮಾಹಿತಿ ಏನಾದರೂ ತಿಳ್ಕೋಬೇಕು ಅಂದರೆ, ಸೊ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಅದ್ರ ಬಗ್ಗೆ ಇಲ್ಲಿ ಕೆಲವು ಡಿಸ್ಕ್ರಿಪ್ಷನ್ಸ್ ಕೊಟ್ಟಿರ್ತಾರೆ. ಪ್ರತಿಯೊಂದು ಸಾಫ್ಟ್ವೇರ್ಗೂ ಮೇಲೆ ಒಂದು ಸ್ಕ್ರೀನ್ ಶಾಟ್ ಇರುತ್ತೆ, ಒಂದೊಂದು ಸಲ ಕಾಣಿಸುತ್ತೆ, ಒಂದೊಂದು ಸಲ ಈ ಸ್ಕ್ರೀನ್ ಶಾಟ್ ಇರಲ್ಲ. ಸೊ ಕೆಳಗಡೆ ಈ ಥರ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಅದನ್ನು ಓದಿ ಅರ್ಥ ಮಾಡಿಕೊಂಡು ಸೊ ಆ ಸಾಫ್ಟ್ವೇರ್ ನಿಮಗೆ ಏನು ಮಾಡುತ್ತೆ, ಯಾವ ರೀತಿಯಲ್ಲಿ ನಮಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಈ ರಿದಮ್ ಬಾಕ್ಸ್ನ ನಾವು ಆಗಲೇ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿ ಬಂದಿರೋದ್ರಿಂದ ಇದು ನಮ್ಮ ಆಪರೇಟಿಂಗ್ ಸಿಸ್ಟಮಲ್ಲಿ ಮತ್ತೆ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟಾಗಿ ಇದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಲಾಂಚ್ ಮಾಡಿದ್ಮೇಲೆ ಇಲ್ಲಿ ಇದೆ ನೋಡಿ, ಇದನ್ನು ಓಪನ್ ಮಾಡ್ತೀನಿ ನಾನಿಲ್ಲಿ ಈ ಥರ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಕಾಣಿಸೋದು, ತುಂಬ ಸಿಂಪಲ್ ಸಾಫ್ಟ್ವೇರು. ಇದನ್ನು ನಾನು ಮಿನಿಮೈಸ್ ಮಾಡ್ತೀನಿ. ಇದು ಸಾಫ್ಟ್ವೇರ್ ಇಲ್ಲಿದೆ ಅಲ್ವಾ, ಇದನ್ನು ಬೇಕಂದರೆ ಕ್ಲೋಸ್ ಮಾಡ್ತೀನಿ, ಇನ್ನೊಂದ್ಸಲ ಓಪನ್ ಮಾಡ್ತೀನಿ. ಇದಲ್ಲ, ಸಾರಿ, ಈ ಥರ ಕಾಣಿಸುತ್ತೆ. ಇದು ತುಂಬ ಸಿಂಪಲ್ ಸಾಫ್ಟ್ವೇರು. ನಾನಾಗಲೇ ಹೇಳಿದಾಗೆ ಇದೊಂದು ಮ್ಯೂಸಿಕ್ ಪ್ಲೇಯರ್ ಆಗಿರೋದ್ರಿಂದ ಸೊ ಇದರಲ್ಲಿ ನಾವು ಆಡಿಯೋ ಪ್ಲೇ ಮಾಡ್ಬೋದು, ಮ್ಯೂಸಿಕ್ ಪ್ಲೇ ಮಾಡ್ಬೋದು, ಜೊತೆಗೆ ಏನಾದರೂ ಕ್ಲಿಪ್ಪಿಂಗ್ಸ್ ಇದ್ರೆ ಪ್ಲೇ ಮಾಡ್ಬೋದು, ಅಥವಾ ನೀವೇನಾದರೂ ವಾಯ್ಸ್ ಓವರ್ ರೆಕಾರ್ಡ್ ಮಾಡಿದ್ರೆ ಅಂದರೆ ಅದನ್ನು ಕೂಡ ಪ್ಲೇ ಮಾಡ್ಬೋದು. ಸೊ ತುಂಬ ಸಿಂಪಲ್ ಸಾಫ್ಟ್ವೇರು, ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸುಲಭ, ಜೊತೆಗೆ ಬಳಸೋದು ಕೂಡ ತುಂಬ ಸುಲಭ. ಈ ಸಾಫ್ಟ್ವೇರ್ ನಮಗೆ ಎರಡು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಒಂದು, ಈ ಥರ ಹಾಡುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ, ಜೊತೆಗೆ ನೀವೇನಾದರೂ ವಾಯ್ಸ್ ಓವರ್ ರೆಕಾರ್ಡ್ ಮಾಡಿದರೆ ಅದನ್ನು ಪ್ಲೇ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇದು, ಸೊ ಪಾಡ್ಕಾಸ್ಟ್. ಪಾಡ್ಕಾಸ್ಟ್ ಅಂದರೆ ನಾನು ನಿಮಗೆ ಅಡಾಸಿಟಿ ಸಾಫ್ಟ್ವೇರ್ನ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಪಾಡ್ಕಾಸ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಚಿಕ್ಕ ಮಾಹಿತಿ ಕೊಟ್ಟಿದ್ದೆ. ಇನ್ನು ಸ್ವಲ್ಪ ತಲೆ ಪಾಡ್ಕಾಸ್ಟ್ ಬಗ್ಗೆ ನಿಮಗೆ ಲೈವ್ ಆಗಿ ಡೈರೆಕ್ಟಾಗಿ ತೋರಿಸ್ತೀನಿ, ನಿಮಗೆ ಯಾವ ಥರ ಇರುತ್ತೆ ಪಾಡ್ಕಾಸ್ಟ್ ಅಂದರೆ ಏನು, ಅದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ. ಸೊ ಈ ರಿದಮ್ ಬಾಕ್ಸ್ ಅನ್ನೋ ಸಾಫ್ಟ್ವೇರು ಆಫ್ಲೈನಲ್ಲೂ ಪ್ಲೇ ಮಾಡ್ಬೋದು, ಆನ್ಲೈನಲ್ಲೂ ಪ್ಲೇ ಮಾಡ್ಬೋದು. ಆಫ್ಲೈನ್ ಅಂದರೆ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ, ಸೊ ನಿಮ್ಮ ಕಂಪ್ಯೂಟರಲ್ಲಿ ಏನಾದರೂ ಆಡಿಯೋ ಫೈಲ್ಸ್ ಇದೆ, ಹಾಡುಗಳಿದೆ, ಅಥವಾ ಏನಾದರೂ ಕ್ಲಿಪ್ಪಿಂಗ್ಸ್ ಇದೆ ಅಂದರೆ ಅದನ್ನು ಡೈರೆಕ್ಟಾಗಿ ಟ್ರ್ಯಾಕ್ ಒಳಗಡೆ, ಸೊ ಈ ಸಾಫ್ಟ್ವೇರ್ ಒಳಗಡೆ ಹೇಳ್ಕೊಂಡು ನೀವು ಪ್ಲೇ ಮಾಡ್ಬೋದು ಮ್ಯೂಸಿಕ್ ಪ್ಲೇಯರು. ಸೊ ಅದೇ ರೀತಿಯಲ್ಲಿ ಆನ್ಲೈನ್, ಸೊ ಇದು ಆಫ್ಲೈನ್ ಆಯಿತು. ಆನ್ಲೈನ್ ಅಂತ ಬಂದಾಗ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕಾಗುತ್ತೆ. ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ ಅದು ಪ್ಲೇ ಮಾಡೋಕ್ಕಾಗಲ್ಲ. ನಾನು ಪಾಡ್ಕಾಸ್ಟ್ ಅಂತ ಹೇಳಿದಲ್ಲ, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಸೊ ಹಾಗಾಗಿ ಅದು ಕೂಡ ಯಾವ ಥರ ನೋಡೋದು ಅಂತ ನಿಮಗೆ ಸ್ವಲ್ಪ ತಲೆ ತೋರಿಸ್ತೀನಿ ಅದು. ಸೊ ಫಸ್ಟಿಗೆ ಆಫ್ಲೈನ್ ನೋಡೋಣ. ಆಫ್ಲೈನ್ ನಿಮಗೆ ಕೆಲವು ಟ್ರ್ಯಾಕ್ಸ್ನ ಆ್ಯಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಮತ್ತಷ್ಟು ಇನ್ನು ಒಳಗಡೆ ಇಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ನಮಗೆ ಮೊದಲಿಗೆ ನಾನು ಟ್ರ್ಯಾಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ನನ್ನ ಹತ್ರ ಸ್ಯಾಂಪಲ್ MP3 ಫೈಲ್ಸ್ನ ತೊಗೊಂಡಿದ್ದೀನಿ. ಇದು ಆಡಿಯೋ ಮಾತ್ರ ಸಪೋರ್ಟ್ ಮಾಡೋದು, ಸೊ ವಿಡಿಯೋ ಎಲ್ಲ ಸಪೋರ್ಟ್ ಮಾಡಲ್ಲ. ಇದು ಮ್ಯೂಸಿಕ್ ಪ್ಲೇಯರ್ ಆಗಿರೋದ್ರಿಂದ ಸೊ ಡೈರೆಕ್ಟಾಗಿ ನಾನು ಎಳೆದು ಹಾಕ್ತೀನಿ ಇಲ್ಲಿ. ಸೊ ಲೆಫ್ಟ್ ಸೈಡಲ್ಲಿ ನೋಡೋದಾದ್ರೆ ನೀವು ಲೋಕಲ್ ಕನೆಕ್ಷನ್ ಅಂತ ಇದೆ, ಆನ್ಲೈನ್ ಸರ್ವಿಸಸ್ ಅಂತ ಇದೆ, ಪ್ಲೇಲಿಸ್ಟ್ ಅಂತ ಇದೆ. ಸೊ ಒಂದೊಂದಾಗಿ ಸೆಕ್ಷನ್ ನೋಡ್ತಾ ಹೋಗ್ತೀನಿ. ಇದು ಪ್ಲೇಲಿಸ್ಟ್ ಕ್ಯೂ ಅಂತ ಕ್ಯೂನ ಡಿಸ್ಪ್ಲೇ ಮಾಡುತ್ತೆ ಅದು. ಸೊ ಇಲ್ಲಿದೆ, ನಾನು ಹೇಳ್ದೆ ಅಲ್ವಾ, ಮ್ಯೂಸಿಕ್ ಮತ್ತು ಪಾಡ್ಕಾಸ್ಟ್ ಇವೆರಡೇ ಇವೆರಡು ವಿಷಯದಲ್ಲಿ ನಮಗೆ ತುಂಬ ಸಹಾಯ ಆಗುತ್ತೆ. ಸೊ ಮ್ಯೂಸಿಕ್ ಫಸ್ಟ್ ತೋರಿಸ್ತೀನಿ ನಾನು. ಈ ಮ್ಯೂಸಿಕ್ ಲಿಸ್ಟಲ್ಲಿ ಸದ್ಯಕ್ಕೆ ಇದು ಖಾಲಿ ಇದೆ, ನಾನು ಟ್ರ್ಯಾಕ್ನ ಹೇಳ್ಕೊತೀನಿ. ಜಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಹಾಕಿ ಇಲ್ಲಿ ಹಾಕಿದ್ದೀನಿ ನಾನು. ನೋಡಿ, ಲಿಸ್ಟ್ ಆಯ್ತು ಇಲ್ಲಿ. ಸೊ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನಾನು ಟ್ರ್ಯಾಕ್ಸ್ನ ತೊಗೊಳ್ತೀನಿ, ವಾಪಸ್ ಬರ್ತೀನಿ ಮತ್ತೆ ನಾನು ಇಲ್ಲಿ. ಇದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದ್ದರೆ ರೆಕಾರ್ಡ್ ಮಾಡಿರೋದು, ಇದನ್ನು ಕೂಡ ನಾನು ಬೇಕಂದರೆ ಹಾಕ್ಕೊಳ್ತೀನಿ.
ಸೊ ಇಷ್ಟು ಲಿಸ್ಟ್ ಅಲ್ಲೇ ಆಡ್ ಆಯ್ತು ಇವಾಗ ಫಸ್ಟ್ ಮ್ಯೂಸಿಕ್ ಅಲ್ಲಿ. ಇದನ್ನ ಪ್ಲೇ ಮಾಡಬಹುದು ಅಂದ್ರೆ ಮಾಡಬಹುದು, ಏನ್ ತೊಂದರೆ ಇಲ್ಲ. ನಾನು ಇವಾಗ ಇದನ್ನ ಪ್ಲೇ ಮಾಡ್ತೀನಿ ನೋಡಿ. ಸೊ ಪ್ಲೇ ಮಾಡಿದಾಗ ಇದೆಲ್ಲ ಪ್ಲೇ ಸೆಕ್ಷನ್, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಫಸ್ಟ್ ಒಂದು ಯಾವ್ದಾದ್ರು ಒಂದು ಪ್ಲೇ ಮಾಡ್ತೀನಿ ನಾನು. ಪ್ಲೇ ಆಯ್ತಲ್ವಾ? ಸೊ ಇದೆಲ್ಲ ಟ್ರ್ಯಾಕ್ಸು ಆ್ಯಡ್ ಆಗಿದೆ ಇವಾಗ. ಸೊ ನಾನು ಇಲ್ಲಿ ಕೆಳಗಡೆ ಈ ಸೆಕ್ಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಇದು ಪಾಸ್ ಮತ್ತೆ ಪ್ಲೇ. ಇಲ್ಲಿ ಪಾಯಿಂಟ್ ಮಾಡಿದ್ರೆ ತೋರಿಸುತ್ತೆ ಇದನ್ನ, ಇದು ನೆಕ್ಸ್ಟ್. ಈ ತರ ಕ್ಲಿಕ್ ಮಾಡಿದ್ರೆ ಇದು ನೆಕ್ಸ್ಟ್ ಟ್ರ್ಯಾಕಿಗೆ ಹೋಗುತ್ತೆ, ಪ್ಲೇ ಆಗೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ವಾಪಸ್ ಅಂದ್ರೆ ಪ್ರಿವಿಯಸ್ ಟ್ರ್ಯಾಕ್. ಈ ತರ ಪ್ಲೇ ಆಗುತ್ತೆ. ಇದು ಜಸ್ಟ್ ಪ್ಲೇ ಆಗ್ತಾ ಇರೋದು ಎಲ್ಲವರಿಗಿದೆ. ಸೊ ಅದು ತೋರಿಸುತ್ತೆ. ನೆಕ್ಸ್ಟ್ ಇದು ಟೈಮಿಂಗ್ಸು, ನಮ್ಮ ಕ್ಲಿಪ್ ಲೆಂತ್ ಎಷ್ಟಿದೆ. ಸೊ ಇವಾಗ ಯಾವ ಸೆಕೆಂಡಲ್ಲಿ ಪ್ಲೇ ಆಗ್ತದೆ ಅಂತ ತೋರಿಸ್ತಾ ಇದೆ. ಇದು ತುಂಬ ಮುಖ್ಯ. ಇದೇನಂದ್ರೆ ಇಲ್ಲಿ ನೋಡಿ, ಈ ಪಾಯಿಂಟ್ ಮಾಡಿದ್ರೆ ತೋರಿಸುತ್ತದೆ. ಇದು ಸದ್ಯಕ್ಕೆ ಡಿಸೇಬಲ್ ಆಗಿದೆ. ಎನೇಬಲ್ ಮಾಡಬೇಕಂದ್ರೆ ನೀವು ಇದನ್ನ ಇಲ್ಲಿ ಪಾಯಿಂಟ್ ಮಾಡಿದ್ರೆ ನೋಡಿ, ರಿಪೀಟ್ ಆಲ್ ಟ್ರ್ಯಾಕ್ಸ್ ಅಂತ. ರಿಪೀಟ್ ಆಲ್ ಟ್ರ್ಯಾಕ್ಸ್ ಅಂದ್ರೆ ಏನು ಅಂದ್ರೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ, ನಾಲ್ಕು. ಸೊ ಇಲ್ಲೊಂದು ಆರು ಇದೆ. ಇವೆಲ್ಲ ಸಾಂಗ್ಸ್ ಇಲ್ಲಿವರೆಗೂ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಪ್ಲೇ ಆದ್ಮೇಲೆ ಮತ್ತೆ ಇಲ್ಲಿಂದ ರಿಪೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತದೆ. ಅದಕ್ಕೆ ರಿಪೀಟ್ ಆಲ್ ಟ್ರ್ಯಾಕ್ಸ್ ಅಂತ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಈ ತರ ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಇದೊಂದು ಆಪ್ಷನ್ ಇದೆ, ರಿಪೀಟ್ ದ ಕರೆಂಟ್ ಟ್ರ್ಯಾಕ್. ರಿಪೀಟ್ ದ ಕರೆಂಟ್ ಟ್ರ್ಯಾಕ್ ಅಂತ ನಾನು ಈ ತರ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಏನಾಗುತ್ತೆ, ಸದ್ಯಕ್ಕೆ ಇಲ್ಲಿ ಪ್ಲೇ ಬಟನ್ ಇಲ್ಲಿದೆ. ಇದು ಪ್ಲೇ ಆದ್ಮೇಲೆ ಈ ಆಡಿಯೋ ಈ MP3 ಫೈಲ್ ಇಲ್ಲಿ ಎಂಡ್ ಆದ್ಮೇಲೆ ಮತ್ತೆ ಅದೇ ಸಾಂಗ್ ಪ್ಲೇ ಆಗುತ್ತೆ, ನೆಕ್ಸ್ಟಿಗೆ ಹೋಗಲ್ಲ. ಸೊ ಇದು ರಿಪೀಟಿಂಗ್. ನಿಮಗೆ ಬೇಡ ಅಂದ್ರೆ ಇದನ್ನ ಡಿಸೇಬಲ್ ಮಾಡ್ಕೊಳ್ಳಿ. ಇದನ್ನ ಫುಲ್ ಸೆಲೆಕ್ಟ್ ಮಾಡಿದ್ರೆ ಡಿಸೇಬಲ್ ಆಯ್ತು, ಇವಾಗ ಏನು ರಿಪೀಟ್ ಆಗಲ್ಲ. ಒಂದು ಆರ್ಡರ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಪ್ಲೇ ಆಗ್ತಾ ಹೋಗುತ್ತದೆ, ಆಮೇಲೆ ಸ್ಟಾಪ್ ಆಗುತ್ತದೆ, ಮತ್ತೆ ವಾಪಸ್ ಫಸ್ಟ್ ಇಂದ ಅದು ಪ್ಲೇ ಆಗಲ್ಲ. ಇದು ಬಂದು ರ್ಯಾಂಡಮ್. ರ್ಯಾಂಡಮ್ ಅಂದ್ರೆ ಇವಾಗ, ಸೊ ಇವಾಗ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲೆಲ್ಲಿ ಜಂಪ್ ಆಗುತ್ತೆ ಟ್ರ್ಯಾಕ್ ಅಂತ. ಸೊ ಈಗ ನಾನು ಎನೇಬಲ್ ಮಾಡಿದೀನಿ, ನಾನು ನೆಕ್ಸ್ಟ್ ಅಂತ ಕೊಟ್ಟರೆ ಎಲ್ಲಿಗೆ ಜಂಪ್ ಆಗುತ್ತೆ ನೋಡಿ. ಈಗ ಸದ್ಯಕ್ಕೆ ಇವಾಗ ಅಪ್ಲಿಫ್ಟಿಂಗ್ ಅಂತ ಇಲ್ಲಿದೆ ಅಲ್ಲ ಈ ಕಾಂಟೆಂಟು, ಇಲ್ಲಿದೆ. ನೆಕ್ಸ್ಟ್ ಕೊಟ್ಟರೆ ಇಲ್ಲಿಗೆ ಹೋಗುತ್ತೆ ನೋಡಿ, ನೋಡಿ ಮೇಲೆ ಹೋಯ್ತು. ನೀವು ಇದನ್ನ ಪ್ರಯತ್ನಿಸಿ ನೋಡಿದ್ರಲ್ವಾ. ಈ ತರ ಇದು ರ್ಯಾಂಡಮ್ ಆಗಿ ಇದು ಶಫಲ್ ಅಂತ ಹೇಳ್ತಾರೆ. ಸೊ ಇದು ಈ ಸೆಕ್ಷನ್ ಆಯ್ತು. ನೆಕ್ಸ್ಟ್ ಇಲ್ಲಿ ಮೇಲೆ ಈ ಸಾಂಗ್ಸ್ ಹೇಳ್ದಲ್ಲ, ಈ ಸಾಂಗ್ಸ್ ಅಂತ ಬಂದಾಗ ಪ್ರತಿಯೊಂದು ಇಲ್ಲಿ ನೋಡಿ ಗಮನಿಸಬಹುದು ನೀವು ಇಲ್ಲಿ. ಸೊ ಟ್ರ್ಯಾಕ್ ಅಂತಿದೆ, ಟ್ರ್ಯಾಕ್ ನಂಬರ್ಸ್ ಇದಬೇಕಂದ್ರೆ ಆಡ್ ಇದ್ರೆ ಇರುತ್ತೆ, ಇಲ್ಲಂದ್ರಿಲ್ಲ. ಇದ್ರ ಟ್ರ್ಯಾಕ್ ಟೈಟಲ್, ಇದು ಸಾಂಗ್ ಹೆಸರು. ನೆಕ್ಸ್ಟ್ ಇದು ಯಾವ ಜಾನರ್. ಸೊ ಜಾನರ್ ಅಲ್ಲಿ ಬೇಕಂದ್ರೆ ಇದನ್ನ ಡಿಫಾಲ್ಟ್ ಆಗಿ ನಾವು ಯಾವ ತರ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ, ಏನಾದ್ರೂ ಅಲ್ಲಿ ಹೆಸರು ಬೈ ಡಿಫಾಲ್ಟ್ ಬಂದಿದ್ರೆ ಅದು ಇಲ್ಲಿ ತೋರಿಸುತ್ತೆ, ಇಲ್ಲಾಂದ್ರೆ ಅನ್ನೋನ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಆರ್ಟಿಸ್ಟ್, ಈ ಮ್ಯೂಸಿಕ್ ದ ಆರ್ಟಿಸ್ಟ್ ಕಂಪೋಸ್ ಮಾಡಿರೋರು ಯಾರು. ಸೊ ಜೊತೆಗೆ ಆಲ್ಬಮ್ ಹೆಸರು ಏನಾದ್ರು, ನಾವೇನಾದ್ರೂ ಒಂದು ಸಾಂಗ್ಸ್ದು ಒಂದು ಕಂಪ್ಲೀಟ್ ಆಲ್ಬಮ್ ಇಲ್ಲಿ ಟ್ರ್ಯಾಕ್ ಅಲ್ಲಿ ಆಡ್ ಮಾಡಿದೀವಿ ಅಂದ್ರೆ ಯಾವ್ದೋ ಒಂದು ಮ್ಯೂಸಿಕ್ ಆಲ್ಬಮ್, ಆಲ್ಬಮ್ ಹೆಸರು ನೀಟಾಗಿ ತೋರಿಸುತ್ತೆ. ಜೊತೆಗೆ ಇದು ಟ್ರ್ಯಾಕ್ ಲೆಂತ್ ಎಷ್ಟಿದೆ ಅದೆಲ್ಲ ನೀಟಾಗಿ ತೋರಿಸುತ್ತೆ. ಇದು ಸೊ 3 ನಿಮಿಷ ಇದೆ, ಇದು 2 ನಿಮಿಷ ಇದೆ. ಸೊ ಇವೆಲ್ಲ ಬರೀ 36 ಸೆಕೆಂಡ್ಸ್ ಇದೆ ಆ ತರ. ಸೊ ಇದು ಸಾಂಗ್ಸ್. ಈ ಕ್ಯಾಟಗರೀಸ್ ಅಂತ ಬಂದಾಗ ನಾನು ಆಗ್ಲೇ ಹೇಳ್ದಲ್ಲ ನಿಮಗೆ, ಸೊ ಪ್ರತಿಯೊಂದು ಆರ್ಟಿಸ್ಟ್, ಒಂದು ಆರ್ಟಿಸ್ಟ್ ಅಂತ ಬಂದಾಗ ಆರ್ಟಿಸ್ಟ್ ಸಂಬಂಧಪಟ್ಟಿರೋದು ನೋಡಿ ಎಷ್ಟಿದೆ ಅದೆಲ್ಲ ತೋರಿಸುತ್ತೆ ನೋಡಿ. ಇದು ಎಲ್ಲ, ಸೊ ಒಂದು ಆರ್ಟಿಸ್ಟ್, ಈ ಆರ್ಟಿಸ್ಟ್ ಸಂಬಂಧಪಟ್ಟಿರೋ ಈ ಕ್ಲಿಪ್ಸ್ ಎಷ್ಟಿದೆ, ಆಡಿಯೋ ಎಷ್ಟಿದೆ ಅದು ತೋರಿಸುತ್ತೆ. ಅದ್ರ ಜೊತೆಗೆ ಸೊ ಇದು ಈ ಆರ್ಟಿಸ್ಟ್ ಸಂಬಂಧಪಟ್ಟಿರೋ ಕ್ಲಿಪ್ಸ್ ತೋರಿಸುತ್ತೆ. ಅದ್ರ ಜೊತೆಗೆ ಇದು, ಸೊ ಇಲ್ಲ ಇದು ಆರ್ಟಿಸ್ಟ್ ಆಯ್ತು. ಇಲ್ಲಿ ಆಲ್ಬಮ್ ಪ್ರಕಾರ ಇದು ಕ್ಯಾಟಗರಿ ಮಾಡಿದೆ ಇದು ಆಕ್ಚುಲಿ. ಸೊ ಇದು ನಮಗೆ ಬೇಡ ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಫುಲ್ ಎಂಟೈರ್ ಆಲ್ಬಮ್ ತೋರಿಸುತ್ತೆ. ಇದು ಕ್ಯಾಟಗರೀಸ್ ಅಂತ ತೋರಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮ್ಯೂಸಿಕ್ ಆಯ್ತು. ನೆಕ್ಸ್ಟ್ ಪಾಡ್ಕಾಸ್ಟ್. ಸೊ ಈ ಪಾಡ್ಕಾಸ್ಟ್ ನ ನಾನು ಹೇಳೋದಕ್ಕಿಂತ ಈ ಕೊನೆಯಲ್ಲಿ ಹೇಳ್ತೀನಿ ನಾನು, ಅದು ಹೇಳಕ್ಕಿಂತ ಮುಂಚೆ ಇದು ಕೆಳಗಡೆ ಸೆಕ್ಷನ್ ಅನ್ನು ಹೇಳ್ತೀನಿ ನಿಮಗೆ. ಈ ಪಾಡ್ಕಾಸ್ಟ್ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಈ ಆನ್ಲೈನ್ ಸರ್ವಿಸ್ ನೋಡೋಣ. ಸೊ ಈ ಆನ್ಲೈನ್ ಸರ್ವಿಸಸ್ ಅಂತ ಬಂದಾಗ, ಆನ್ಲೈನ್ ಸೋರ್ಸಸ್ ಅಂತ ಬಂದಾಗ, ಇದು ಆನ್ಲೈನ್ ಸೋರ್ಸಸ್ ಅಂದ್ರೆ ಇವೆಲ್ಲ FM. ಇವೆಲ್ಲ ಬೈ ಡಿಫಾಲ್ಟ್ ಈ ಸಿಸ್ಟಮ್ ಸಪೋರ್ಟ್ ಮಾಡೋದು. ಇದೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿದ್ರ. ಇಲ್ಲಿ ಹೋಮ್ ಅಂತ ಕೊಡ್ತೀನಿ ನಾನು. ಇದು ಪಾಸ್ವರ್ಡ್ ನಂದು ಎಕ್ಸ್ಪೈರ್ ಆಗಿರೋದ್ರಿಂದ ತೋರಿಸುತ್ತೆ. ಬಟ್ ಡೈರೆಕ್ಟ್ ಆಗಿ ನಾನು ಯಾವ್ದಾದ್ರು ಪ್ಲೇ ಮಾಡಿದ್ರೆ ಪ್ಲೇ ಆಗುತ್ತೆ. ಈ ರೀತಿಯಲ್ಲಿ ಪ್ಲೇ ಮಾಡ್ಬೋದು. ಇದು ಆನ್ಲೈನ್ ರೇಡಿಯೋ ಏನಾದರೂ ಒಂದು, ಇದು ಇದಕ್ಕೆಲ್ಲ ಇಂಟರ್ನೆಟ್ ಬೇಕಾಗುತ್ತೆ.
ಸೊ ಇಷ್ಟೊತ್ತು ನಾನು ಇಲ್ಲಿ ಮ್ಯೂಸಿಕ್ ಅಲ್ಲಿ ಏನಿದೆಲ್ಲ ಇದನ್ನೆಲ್ಲ ಪ್ಲೇ ಮಾಡೋದಕ್ಕೆ ನಿಮಗೆ ಇಂಟರ್ನೆಟ್ ಏನು ಬೇಕಾಗಿಲ್ಲ. ನಿಮ್ಮ ಕಂಪ್ಯೂಟರ್ ಅಲ್ಲಿ ಯಾವ್ದಾದ್ರು ಒಂದು ಫೈಲ್ಸ್ ಇದ್ರೆ ಅದನ್ನ ಜಸ್ಟ್ ಹೇಳ್ಕೊಳ್ಳೋದು, ನೀವು ಜಸ್ಟ್ ಪ್ಲೇ ಮಾಡಬಹುದು. ಇದು ಸಿಂಪಲ್ ಮ್ಯೂಸಿಕ್ ಪ್ಲೇಯರ್ ಅಷ್ಟೇ. ಸೊ ರೇಡಿಯೋ, ಇದು ರೇಡಿಯೋ ಇದೇನು ಹೆಚ್ಚಾಗಿ ಬಳಸಲ್ಲ, ಇದು ಡಿಫಾಲ್ಟ್ ಇದೆಲ್ಲ ಇದೆ. ಇದೇನು ಅಷ್ಟೇ ನಿಮಗೆ ಸೊ ಕಂಟಿನ್ಯೂಸ್ ಪ್ಲೇ ಆಗ್ತಾನೆ ಇರುತ್ತೆ, ಇವೆಲ್ಲ ರೇಡಿಯೋ ಸ್ಟೇಷನ್ಸ್ ಇದೆಲ್ಲ. ಸೊ ನಿಮಗೆ ಇಷ್ಟ ಆದರೆ ಬೇಕಂದ್ರೆ ಇದನ್ನ ನೋಡ್ಕೋಬಹುದು. ನೆಕ್ಸ್ಟ್ ಪ್ಲೇಲಿಸ್ಟ್ ಅಂತ ಬಂದಾಗ ಇಲ್ಲಿ ಪ್ಲೇಲಿಸ್ಟ್ ತೋರಿಸ್ತೀನಿ ನೋಡಿ. ಈ ಪ್ಲೇಲಿಸ್ಟ್ ಹೊಸ ಪ್ಲೇಲಿಸ್ಟ್ನ ನಾವು ಆ್ಯಡ್ ಮಾಡ್ಬೋದು ಬೇಕಂದ್ರೆ. ಸೊ ಹೊಸ ಪ್ಲೇಲಿಸ್ಟ್ನ ನಾನು ಆ್ಯಡ್ ಮಾಡಿದ ಅಂದರೆ ಪ್ಲೇಲಿಸ್ಟ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ನೀವು ಪ್ರತಿ ಸಾರಿ ಟ್ರ್ಯಾಕ್ಸ್ನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸಲ ಪ್ಲೇಲಿಸ್ಟ್ ಮಾಡಿ ಅದರ ಒಳಗಡೆ ಟ್ರ್ಯಾಕ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದಾಗೂ ಅದು ಹಾಗೆ ಇರುತ್ತೆ. ಸೊ ಇದನ್ನು ಬೇಕಾದ್ರೆ ನಾನು ಹೊಸ ಪ್ಲೇಲಿಸ್ಟ್ ನಾನು ಮಾಡ್ತೀನಿ. ಇದಕ್ಕೊಂದು ಹೆಸರು ಕೊಡ್ತೀನಿ ನಾನು, ಮ್ಯೂಸಿಕ್ ಅಂತ, ಮ್ಯೂಸಿಕ್ ಅಂತ ನಾನು ಕೊಡ್ತೀನಿ. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಹಾಕ್ತೀನಿ ನಾನು. ಸೊ ಅವಾಗ ಏನಾಗುತ್ತೆ ಅಂದ್ರಲ್ಲಿ ನನ್ನ ಪ್ಲೇಲಿಸ್ಟಲ್ಲಿ ಇದೊಂದು ಪ್ಲೇಲಿಸ್ಟ್ ಆ್ಯಡ್ ಆಗಿದೆ. ಸೊ ನೀವು ಈ ಥರ ಎಷ್ಟು ಪ್ಲೇಲಿಸ್ಟ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಈ ಪ್ಲೇಲಿಸ್ಟ್ನ ರಿಮೂವ್ ಮಾಡಬೇಕಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಮೈನಸ್ ಅಂತ ಕೊಟ್ಟರೆ ಹೋಗುತ್ತೆ ಅದು ಪ್ಲೇಲಿಸ್ಟು. ಅದು ಬಿಟ್ಟರೆ ಇವೆರಡೇನು ಬೇಕಾಗಿಲ್ಲ, ತುಂಬ ಅಡ್ವಾನ್ಸ್ಡ್ ಇದು ಬೇಕಾಗಿಲ್ಲ. ಇದು ಪ್ಲೇಲಿಸ್ಟ್ನ ಆ್ಯಡ್ ಮಾಡಲಿಕ್ಕೆ ಇದು ಪ್ಲಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಆಪ್ಷನ್ ಬರುತ್ತೆ, ಅಥವಾ ಇಲ್ಲಿ ಮೈನಸ್ ಮಾಡಿದರೆ ಯಾವ್ದಾದ್ರು ಪ್ಲೇಲಿಸ್ಟ್ನ ರಿಮೂವ್ ಮಾಡಬೇಕಂದ್ರೆ ಮಾಡ್ಬೋದು. ಅದ್ರ ಜೊತೆಗಿನ ಇಲ್ಲಿ ಈ ಸಾಂಗ್ಸು ಮ್ಯೂಸಿಕ್ ಇಲ್ಲಿದೆ ಅಲ್ಲ, ಇದರಲ್ಲಿ ನಾವೇನಾದರೂ ಹುಡುಕ್ಬೇಕು ಅಂದರೆ ಅಪ್ಲಿಫ್ಟಿಂಗ್ ಅಂತ ಕೊಡ್ತೀನಿ, ಯು ಪಿ ಅಂತ ಕೊಡ್ತೀನಿ ನೋಡಿ ಬಂತು. ಸೊ ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಟ್ರ್ಯಾಕ್ಸ್ ಇದೆ. ನಿಮ್ಮ ಟ್ರ್ಯಾಕ್ಸಲ್ಲಿ ಏನಾದರೂ ಒಂದು 100-200 ಸಾಂಗ್ಸ್ ಟ್ರ್ಯಾಕ್ಸ್ ಏನಾದರೂ ಆ್ಯಡ್ ಮಾಡಿರ್ತೀರಾ, ಎಲ್ಲಿ ಯಾವ್ದು ಇರುತ್ತೆ ಅಂತ ಗೊತ್ತಾಗಲ್ಲ, ಆ ಟೈಮಲ್ಲಿ ಹುಡುಕಿದಾಗ ನಿಮಗೆ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟು ಇದು ಪಾಡ್ಕಾಸ್ಟಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಂತ ಬಂದಾಗ ಇದು ಆ್ಯಡ್ ಮ್ಯೂಸಿಕ್ಕು, ಇದು ಸ್ವಲ್ಪ ಅಡ್ವಾನ್ಸ್ ಸೆಕ್ಷನ್ನು, ಇದು ಹೆಚ್ಚಾಗಿ ಬಳಸೋದಿಲ್ಲ ಅದರ ಪ್ಲಗಿನ್ಸು, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಏನು ತೊಂದರೆ ಇಲ್ಲ. ಈಗ ಕೊನೆಯದಾಗಿ ನಾನು ನಿಮಗೆ ಪಾಡ್ಕಾಸ್ಟ್ ಬಗ್ಗೆ ತೋರಿಸ್ತೀನಿ. ಇಲ್ಲಿ ಪಾಡ್ಕಾಸ್ಟ್ ಅಂದರೆ ಏನು ಅಂತ ನಿಮಗೆ ತೋರಿಸ್ತೀನಿ. ಇದು ಸದ್ಯಕ್ಕೆ ಖಾಲಿ ಇದೆ, ಇದಕ್ಕೆ ಇಂಟರ್ನೆಟ್ ಇರಲೇಬೇಕಾಗುತ್ತೆ. ಸೊ ಸದ್ಯಕ್ಕೆ ನಾವು ಪಾಡ್ಕಾಸ್ಟ್ ಏನು ಮಾಡ್ಬೋದು. ಸೊ ನಾನು ನಿಮಗೆ ಪಾಡ್ಕಾಸ್ಟ್ ಅಂದರೆ ಏನು ಅಂತ ನಿಮಗೆ ಆಡಾಸಿಟಿ ಮಾಡಬೇಕಾದ್ರೆ ಹೇಳಿದ್ದೆ. ಈಗ ಸ್ವಲ್ಪ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅದ್ರ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಪಾಡ್ಕಾಸ್ಟ್ ಅನ್ನೋದು ಒಂದು ಆನ್ಲೈನ್ ರೇಡಿಯೋ ಸ್ಟೇಷನ್. ಆ ರೇಡಿಯೋ ಸ್ಟೇಷನಲ್ಲಿ ನಿಮಗೆ ಹಾಡುಗಳೆಲ್ಲ ಪ್ಲೇ ಮಾಡಲ್ಲ ಅವರು. ಸೊ ಅದರಲ್ಲಿ ನಿಮಗೆ ಶೈಕ್ಷಣಿಕ ಒಂದು ರೇಡಿಯೋ ಸ್ಟೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ ಅವ್ರಿಗೆ ಗೊತ್ತಿರೋ ಒಂದು ವಿಷಯದ ಬಗ್ಗೆ ಇಡೀ ಪ್ರಪಂಚದ ಜೊತೆ ಅವರು ಹಂಚ್ಕೊಳ್ತಾರೆ. ಸೊ ಈ ಪಾಡ್ಕಾಸ್ಟ್ ಅನ್ನೋ ಮಾಧ್ಯಮನ ಬಳಸ್ಕೊಂಡು ಇಡೀ ಪ್ರಪಂಚದ ಜೊತೆ ಅವ್ರಿಗೆ ಗೊತ್ತಿರೋ ಒಂದು ವಿಷಯದ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದು ಸೊ ನಮ್ಮಂಥವ್ರು ನಿಮ್ಮಂಥವ್ರು ಯಾರಾದರೂ ಕೇಳಿಸ್ಕೊಳ್ಳೋರಿಗೆ ಅದು ಒಂದು ಮಾಹಿತಿಯಾಗಿ ಸಿಗುತ್ತೆ. ಸೊ ಏನಕ್ಕಂದ್ರೆ ಇದು ಒಂದು ಒಳ್ಳೆ ಅಭ್ಯಾಸ ಅಂತ ಏನು ಹೇಳ್ಬೋದು. ನಾನು ಪರ್ಸನಲ್ ಆಗಿ ಟೀಚರ್ಸಿಗೆ ಮತ್ತೆ ಯಾರ್ಯಾರು ನೋಡ್ತಾ ಇದ್ದೀರಲ್ವಾ, ಪಾಡ್ಕಾಸ್ಟ್ನ ಕೇಳೋ ಒಂದು ಅಭ್ಯಾಸ ಇಟ್ಕೊಳ್ಳಿ ಅಂತ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಬಿಡು ಸಮಯದಲ್ಲಿ ಪಾಡ್ಕಾಸ್ಟ್ನ ಕೇಳಿಸ್ಕೋಬಹುದು. ಈ ಪಾಡ್ಕಾಸ್ಟ್ನ ಹುಡುಕೋದಂಗೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಪಾಡ್ಕಾಸ್ಟ್ ಅಂದರೆ ಏನು ಅಂತ ದಯವಿಟ್ಟು ಇಂಟರ್ನೆಟ್ಟಲ್ಲಿ ನಿಮ್ಮ ಫ್ರೀ ಟೈಮಲ್ಲಿ ಯಾವಾಗಾದ್ರೂ ಹೋದಾಗ ಇಂಟರ್ನೆಟ್ಟಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ. ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಕೆಲವು ಚಾನೆಲ್ಸ್ ಇದೆ, ಆ ಚಾನೆಲ್ಸ್ ನಾನು ಕೆಲವು ತೋರಿಸ್ತೀನಿ ನಿಮಗೆ. ಇಂಪ್ಯಾಕ್ಟ್ ಥಿಯರಿ ಅಂತ ಒಂದಿದೆ, ಇದೊಂದು ಪಾಡ್ಕಾಸ್ಟ್. ಇದು ಇದನ್ನು ನಾನು ಜಸ್ಟ್ ಸಬ್ಸ್ಕ್ರೈಬ್ ಅಂತ ಕೊಡ್ತೀನಿ. ನಾನು ಸಬ್ಸ್ಕ್ರೈಬ್ ಅಂತ ಕೊಟ್ಟೆ ಅಂದರೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ ಅದು ಕ್ಲಿಪ್ಪಿಂಗ್ಸು. ಟೋಟಲ್ ಇಲ್ಲಿ 299 ಇದೆ, ಲೋಡ್ ಆಗಕ್ಕೆ ಟೈಮ್ ತಗೊಳ್ತಾ ಇದೆ. ನೋಡಿದ್ರ ಇದೆಲ್ಲ ಪಾಡ್ಕಾಸ್ಟ್, ಇದು ಲೆಂತ್ ಇದೆ ನೋಡಿ, 29 ನಿಮಿಷ ಇದೆ, 30 ನಿಮಿಷ ಇದೆ. ಇದೆಲ್ಲ ಶೈಕ್ಷಣಿಕ ಸಂಬಂಧಪಟ್ಟಿದೆ. ಇದು ನೀವು ಬೇಕಂದ್ರೆ ಕೇಳಿಸ್ಕೋಬಹುದು. ಇನ್ನೊಂದು ನಾನು ತೋರಿಸ್ತೀನಿ, ಮೈಂಡ್ ವ್ಯಾಲಿ ಅಂತ ಒಂದಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ ನಾನು. ಇಲ್ಲಿ ಕೆಳಗಡೆ ತೋರಿಸುತ್ತದು ನೋಡಿ, ಇದೆಲ್ಲ ರೇಡಿಯೋ ಸ್ಟೇಷನ್ಸ್. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಪ್ಲೇ ಮಾಡಿದರೆ ಸಾಕು, ನಿಮಗೆ ಇಂಟರ್ನೆಟ್ ಇರಲೇಬೇಕು, ಇಲ್ಲಾಂದರೆ ಇದು ಪ್ಲೇ ಮಾಡೋಕ್ಕಾಗಲ್ಲ. This podcast is brought to you by Mind Valley. If you're new to Mind Valley, ಈ ಥರ ನಿಮಗೆ ಹಲವಾರು ಪಾಡ್ಕಾಸ್ಟ್ ಸಿಗುತ್ತೆ ನಿಮಗೆ ಇಂಟರ್ನೆಟ್ ಅಲ್ಲಿ. ಸೊ ದಯವಿಟ್ಟು ಹೋಗಿ ನೋಡಿ.
ಇವೆಲ್ಲ ನಾನು ರೆಗ್ಯುಲರ್ ಆಗಿ ಕೇಳಿಸ್ಕೊಳ್ಳೋ ಇದು ಪಾಡ್ಕಾಸ್ಟ್ ಇದೆಲ್ಲ. ಸೊ ಇದನ್ನು ನೀವು ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಹೋಗಿ ಕೇಳಿಸ್ಕೊಳ್ಳಿ, ಮತ್ತೆ ಇದನ್ನು ಕ್ಲೋಸ್ ಮಾಡಿದೆ ಆ ರೀತಿಯಲ್ಲಿ ಸಹಾಯ ಮಾಡಿದೆ. ನಾನು ಆಗಲೇ ತೋರಿಸ್ದಲ್ಲ ಪಾಡ್ಕಾಸ್ಟ್ ನಾನು ಅದನ್ನ ಇಂಪ್ಯಾಕ್ಟ್ ತೀರ ನಾನು ಸಬ್ಸ್ಕ್ರೈಬ್ ಮಾಡಿದೆ. ಸೊ ಹಾಗಾಗಿ ಅದರ ಕಂಪ್ಲೀಟ್ ಟ್ರ್ಯಾಕ್ ಏನೇನು ಲಿಸ್ಟ್ ಇದೆಯಲ್ಲ ಇಷ್ಟಿದೆ ನೋಡಿ. ಸೊ ನಾನು ಫ್ರೀ ಟೈಮಲ್ಲಿ ಯಾವಾಗಾದರೂ ನಾನು ಟ್ರಾವೆಲ್ ಮಾಡಬೇಕು ಅಥವಾ ನನ್ನ ಬಿಡುವು ಸಮಯದಲ್ಲಿ ನಾನು ಇದನ್ನು ಬಳಸ್ಕೋಬಹುದು. ಈ ಪಾಡ್ಕಾಸ್ಟ್ ಅನ್ನೋದು ಶೈಕ್ಷಣಿಕ ರೇಡಿಯೋ ಸ್ಟೇಷನ್. ಇದರಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರ್ತಾರೆ, ಒಂದೊಂದು ಬೇರೆ ಬೇರೆ ಟಾಪಿಕ್ಸ್ ಇರುತ್ತೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಇದನ್ನು ಈ ಥರ ಬಳಸ್ಕೋಬಹುದು. ಈ ಟೂಲಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ಹಾಡನ್ನ ಕೇಳಿಸ್ಕೋಬಹುದು, ಅದ್ರ ಜೊತೆಗೆ ಈ ಥರ ಪಾಡ್ಕಾಸ್ಟ್ನ ಕೇಳಿಸ್ಕೋಬಹುದು. ಈ ಹಾಡುಗಳನ್ನ ನೀವು ಇದನ್ನು ಬಳಸಿದರೆ ಬೇಕಂದರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಹತ್ರ ನಿಮ್ಮ ಕಂಪ್ಯೂಟರಲ್ಲಿ ಏನಾದರೂ ಹಾಡುಗಳಿದ್ರೆ ಅಥವಾ ಟ್ರ್ಯಾಕ್ ಇದ್ದರೆ ಅದನ್ನು ಪ್ಲೇ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಜೊತೆಗೆ ಪಾಡ್ಕಾಸ್ಟ್ ಇದಕ್ಕೆ ಇಂಟರ್ನೆಟ್ ಇರಲೇಬೇಕು, ಬೇಕಂದರೆ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬ ಸುಲಭ. ಬೇಕಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿದರೆ ಇಷ್ಟ, ಬೇಕಂದ್ರೆ ಡಿಲೀಟ್ ಮಾಡ್ತೀರಾ ಮಾಡಿ. ಸೊ ಕ್ಯೂವಿಗೆ ಆ್ಯಡ್ ಮಾಡಿದರೆ ಇಲ್ಲಿ ಹೋಗುತ್ತೆ, ಇಲ್ಲಿ ಕ್ಯೂವಿಗೆ ಹೋಗುತ್ತೆ ಅದು. ಸೊ ಡೌನ್ಲೋಡ್ ಎಪಿಸೋಡ್ಸ್ ಅಂತ ನೀವು ಡೈರೆಕ್ಟಾಗಿ ಇಂಟರ್ನೆಟ್ ಮೂಲಕ ಫಸ್ಟ್ ಡೌನ್ಲೋಡ್ ಮಾಡಿದರೆ ಆಮೇಲೆ ನೀವು ಇಂಟರ್ನೆಟ್ ಇಲ್ಲ ಅಂದ್ರೂ ಅದನ್ನು ಬೇಕಂದರೆ ನೀವು ಕೇಳಿಸ್ಕೋಬೋದು. ಈ ರೀತಿಯಲ್ಲಿ ಅದು ಸಹಾಯ ಮಾಡುತ್ತೆ. ಸೊ ಟೋಟಲ್ ನಾನು ಓವರ್ಆಲ್ ಹೇಳೋದಾದರೆ ಈ ರಿದಮ್ ಬಾಕ್ಸ್ ಅನ್ನೋ ಸಾಫ್ಟ್ವೇರ್ ನಮಗೆ ಎರಡು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಒಂದು, ಆಫ್ಲೈನಲ್ಲಿ ಹಾಡುಗಳು ಕೇಳಿಸ್ಕೊಳ್ಳೋದಕ್ಕೆ. ಎರಡು, ಈ ಆನ್ಲೈನ್ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಏನಾದರೂ ಇದ್ದರೆ ಈ ಪಾಡ್ಕಾಸ್ಟ್ನ ಕೇಳಿಸ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ನಾನು ಈ ದಯವಿಟ್ಟು ಈ ಪಾಡ್ಕಾಸ್ಟ್ ಕೇಳಿಸ್ಕೊಳ್ಳೋ ಒಂದು ಅಭ್ಯಾಸನ ಈಗಲಿಂದ ಸ್ವಲ್ಪ ಅಳವಡಿಸ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಒಳ್ಳೆ ಅಭ್ಯಾಸ. ಸೊ ಲಾಂಗ್ ಟರ್ಮಲ್ಲಿ ಇದೊಂದು ನಿಮಗೆ ತುಂಬ ಸಹಾಯ ಆಗುತ್ತೆ, ಯಾಕಂದರೆ ಶೈಕ್ಷಣಿಕ ರೀತಿಯಲ್ಲಿ ಇದು ಕಲ್ತ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ಸೊ ಈ ಟೂಲ್ನ ನೀವು ಕೂಡ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ಅಂತ ನಾನು ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋನಲ್ಲಿ ಮತ್ತೊಂದು ಹೊಸ ಸಾಫ್ಟ್ವೇರ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಲಿತಾ ಇರ್ರಿ, ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಧನ್ಯವಾದಗಳು.